ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೇಳ, ಮೈಸೂರು ಲೋಕಯುದ್ಧಕ್ಕೆ ಯದುವೀರ್ ಒಡೆಯರ್ ಎಂಟ್ರಿ ಆಗಿದೆ. ಯದುವಂಶದ ಕುಲತಿಲಕನಿಗೆ ಕೇಸರಿ ಪಾಳಿಯ ಸಿಂಹಾಸನ ಹಾಕ್ತಾ ಇದ್ದಂತೆ ಆಕ್ಟಿವ್ ಆಗಿದ್ದಾರೆ. ಜಗನ್ನಾಥ ಭವನಕ್ಕೆ ರಾಜನಂತೆ ಎಂಟ್ರಿ ಕೊಟ್ಟು ರಾಜ್ಯಾಧ್ಯಕ್ಷರನ್ನ ಭೇಟಿ ಮಾಡಿದ್ದಾರೆ. ಧವಳಗಿರಿಯ ದಣಿಯ ಮನೆಗೆ ವಿಸಿಟ್ ಕೊಟ್ಟು ಅಭಿನಂದನೆ ತಿಳಿಸಿದ್ದಾರೆ. ಮೈಸೂರು ಮಹಾರಾಜರಿಗೆ ಚೆಕ್ ಮೇಟ್ ಇಡಲು ಕಾಂಗ್ರೆಸ್ ಸನ್ನದ್ಧವಾಗಿದೆ. ವಿಧಾನಸಭೆಯಲ್ಲಿ ಸ್ಪರ್ಧಿಸಿ ಸೋತಿದ್ದ ಕೇಸರಿ ಪಡೆಯ ಮುಖಂಡನಿಗೆ ಗಾಳ ಹಾಕೋದಕ್ಕೆ ಹಸ್ತಪಾಳಯ ಸಜ್ಜಾಗಿದೆ. ಕವೀಶ್ ಗೌಡ ಅವರನ್ನ ಪಕ್ಷಕ್ಕೆ ಕರೆತಂದು ಲೋಕ ಅಭ್ಯರ್ಥಿ ಮಾಡೋದಕ್ಕೆ ಸಿದ್ದರಾಮಯ್ಯ ರಣತಂತ್ರ ಹೆಣೆದಿರೋ ಮಾತು ಕೇಳಿಬರ್ತಾ ಇದೆ. ಲೋಕಸಮರಕ್ಕೆ ಟಿಕೆಟ್ ಆಗ್ತಾ ಇದ್ದಂತೆ ಕೇಸರಿ ಕಲಿಗಳು ಆಕ್ಟಿವ್ ಆಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ ಶೋಭಾ ಕರಂದ್ಲಾಜೆ ಸಭೆ ನಡೆಸಿ ಸದಾನಂದ ಗೌಡರ ಆಶೀರ್ವಾದ ಪಡೆದಿದ್ದಾರೆ. ತುಮಕೂರಿನ ಅಭ್ಯರ್ಥಿ ವಿ ಸೋಮಣ್ಣ ಮಠ ಮಂಥನ ಮಾಡಿದ್ದಾರೆ. ಇತ್ತ ಗಡಿನಾಡಲ್ಲಿ ರಾಮುಲು ಲೋಕ ವರ್ಕೌಟ್ ಮಾಡ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಹೈ ವೋಲ್ಟೇಜ್ ರಣಕಣವಾಗಿ ಮಾರ್ಪಟ್ಟಿದೆ. ಹ್ಯಾಟ್ರಿಕ್ ಸಂಸದ ವರ್ಸಸ್ ಜನಪ್ರಿಯ ವೈದ್ಯನ ಮಧ್ಯೆ ಹಣಾಹಣಿ ಏರ್ಪಟ್ಟಿದೆ. ಬಿಜೆಪಿಯಿಂದ ಕಣಕ್ಕಿಳಿದಿರುವಂತ ಮಂಜುನಾಥ್ ಬಗ್ಗೆ ಡಿಕೆ ಸುರೇಶ್ ಗೇಲಿ ಮಾಡಿದ್ದಾರೆ. ರಾಜಕಾರಣದ ಮಾತನಾಡುತ್ತಾ ದಳಪತಿಗಳ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಬಿಗ್ ಬಾಸ್ ಸ್ಪರ್ಧಿ ತುಕಾಲಿ ಸಂತೋಷ್ ಕಾರು ಅಪಘಾತವಾಗಿದೆ. ಕಾಮಿಡಿ ಮಾಡ್ತಾ ಎಲ್ಲರನ್ನ ನಗಿಸ್ತಾ ಇದ್ದ ಹಾಸ್ಯ ನಟನ ಕಾರು ಗುದ್ದಿ ಅಪಘಾತದಲ್ಲಿ ಗಾಯಗೊಂಡಿದ್ದ ರಿಕ್ಷಾ ಚಾಲಕ ಕೊನೆಯುಸಿರೆಳೆದಿದ್ದಾರೆ. ಇದೀಗ ಇಬ್ಬರಲ್ಲಿ ತಪ್ಪು ಯಾರದ್ದು ಅಂತ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.